2013-18 ಅವಧಿಯಲ್ಲಿ ಹೂಬ್ಲೋಟ್ ವಾಚ್ ಪ್ರಸ್ತಾಪವನ್ನು ಮಾಡಿದ್ರು ಹೆಚ್ ಡಿ ಕೆ. ಆಗ ಹೆಚ್ ಡಿ ಕೆ ಪುತ್ರ ನಿಖಿಲ್ ಐಷಾರಾಮಿ ಕಾರು ಲ್ಯಾಂಬೋರ್ಗಿನಿ ಬಗ್ಗೆ ಮಾತನಾಡಿದ್ರು ಸಿದ್ದರಾಮಯ್ಯ. ಆಗ ಕೆಂಡುವಾದ ಹೆಚ್ ಡಿ ಕೆ ಹೂಬ್ಲೋಟ್ ವಾಚ್ ದಾಖಲೆಗಳ ಸರಣಿ ವಾರನ ನಡೆಸಿದ್ರು. ಈಗ ಮತ್ತೆ ನಿಖಿಲ್ ಕುಮಾರಸ್ವಾಮಿ ವಿಚಾರವನ್ನು ಸಿದ್ದರಾಮಯ್ಯನವರು ಪ್ರಶ್ನಿಸಿದ್ದಾರೆ. ಈಗ ಸಹಜವಾಗಿಯೇ ಹೆಚ್ ಡಿ ಕುಮಾರಸ್ವಾಮಿಯವರ ಕಣ್ಣು ಕೆಂಪಗಾಗಿದೆ. ಮತ್ಯಾವ್ಯಾವ ವಿಚಾರವನ್ನ ಹೆಚ್ ಡಿ ಕುಮಾರಸ್ವಾಮಿಯವರು ಪ್ರಸ್ತಾಪಿಸ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ವರ್ಗಾವಣೆಯ ವಿಚಾರಕ್ಕೆ ಹಾಲಿ ಸಿಎಂ ಮತ್ತು ಮಾಜಿ ಸಿಎಂ ನಡುವೆ ಮಾತಿನ ಮಲ್ಲಯುದ್ಧ ನಡೀತಾ ಇದೆ. ರಾಜಕೀಯ ವಾರ್ನಲ್ಲಿ ಮಕ್ಕಳನ್ನ ಎಳೆತಂದ್ರ ಅಪ್ಪಂದಿರು ಅನ್ನುವಂತಹ ಪ್ರಶ್ನೆ. ಯತೀಂದ್ರ ಈಗ ಮಾಜಿ ಶಾಸಕರು ಅವರು ಮನೆಯಲ್ಲಿದ್ದಾರೆ, ಕುಮಾರಸ್ವಾಮಿ ಪುತ್ರನ ಮೇಲೆ ಆರೋಪವನ್ನ ಮಾಡಬಹುದಲ್ವಾ ಅಂಥೇಳಿ ಸಿದ್ದರಾಮಯ್ಯನವರು ಹೇಳಿದರು. ಸಿದ್ದರಾಮಯ್ಯನವರ ಹೇಳಿಕೆಗೆ ಕುಮಾರಸ್ವಾಮಿ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಮನೆಯಲ್ಲಿ ಮಲಗಿದ್ರೆ ಹೀಗೆ, ಇನ್ನು ಹೊರಗಡೆ ಓಡಾಡಿದ್ರೆ ಇನ್ನೆಷ್ಟಿರಬೇಡ ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನ ಮಗ ಯಾವತ್ತಾದರೂ ವರ್ಗಾವಣೆ ದಂಧೆಯನ್ನು ಮಾಡಿದ್ದಾನಾ, ನನ್ನ ಸಿಎಂ ಸ್ಥಾನವನ್ನು ದುರುಪಯೋಗವನ್ನು ಮಾಡಿಕೊಂಡಿದ್ದಾನಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಯಾರಾದರೂ ಸಾಬೀತು ಮಾಡಿದರೆ ನಾನು ರಾಜಕೀಯ ನಿವೃತ್ತಿಯನ್ನು ಪಡಿತೇನೆ, ಸಿದ್ದರಾಮಯ್ಯ ಅವರಿಗೆ ಹೆಚ್ ಡಿ ಕುಮಾರಸ್ವಾಮಿಯವರು ಸವಾಲನ್ನು ಹಾಕಿದ್ದಾರೆ. ಹೆಚ್ ಡಿ ಕುಮಾರಸ್ವಾಮಿಯವರು YST ಟ್ಯಾಕ್ಸ್ ಅಂಥೇಳಿ ಆರೋಪಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ವಿಚಾರವನ್ನು ಪ್ರಸ್ತಾಪಿಸಿದರು. ಆ ಹೇಳಿಕೆಗೆ ತಿರುಗೇಟನ್ನು ಕೊಡುವಂತಹ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರವನ್ನು ಸಿದ್ದರಾಮಯ್ಯ ಪ್ರಸ್ತಾಪಿಸಿದರು. ಅದಕ್ಕೆ ಈಗ ಹೆಚ್ ಡಿ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಯತೀಂದ್ರ ಅವರೇನು, ಅವ್ರು MLA ಅಲ್ವಾ, XML ಆಗಿರಲಿಲ್ವಾ, ಅವ್ರ ನಮ್ಮ ಮನೆಯಲ್ಲಿದ್ದಾರೆ, ಅವ್ರ ಮೇಲೆ ಸುಮ್ಮನೆ, ಹಾಗಾದ್ರೆ ಅವ್ರ ಮನೆ ಮಗ ಇದ್ನಲ್ಲ, ಅವ್ರ ಮನೆ ಮಗದ ಮೇಲೆ ಏನಂತ ಕರೆಯೋದು, ಅವ್ರ ಹೆಂಡತಿ MLA ಆಗಿದ್ರಲ್ಲ, ಅವ್ರ ತಮ್ಮ ಅವ್ರ ಅಣ್ಣ ಮಿನಿಸ್ಟರ್ ಆಗಿದ್ರಲ್ಲ, ಅವ್ರ ತಂದೆ ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ಲ, ಅವ್ರ ಅಣ್ಣನ ಮಕ್ಕಳೆಲ್ಲ MLA ಇವರೆಲ್ಲ ಆಗಿದ್ದಾರಲ್ಲ, ಏನಂತ ಕರಿಬೇಕು ಅವ್ರಿಗೆ. ಇರಲಿ, ಅವರ ಪ್ರಕರಣ ಹೊರಗಿಡ ಕೇಳಿ. ನನ್ನ ಮಗ ಯಾವತ್ತಾದರೂ ನಾನು ಮುಖ್ಯಮಂತ್ರಿ ಇದ್ದಾಗ ವರ್ಗಾವಣೆ ದಂಧೆಗೋ ಇಲ್ಲ ನನ್ನ ಸರ್ಕಾರದ ಮುಖ್ಯಮಂತ್ರಿ ಸ್ಥಾನದಲ್ಲಿ ದುರುಪಯೋಗ ಪಡಿಸ್ತಕ್ಕಂಥ ಯಾವುದಾದರೂ ಒಂದು ಘಟನೆ ಇವತ್ತು ಯಾರಾದರೂ ಪ್ರೂವ್ ಮಾಡಿದ್ರೆ ರಾಜಕೀಯದಿಂದಲೇ ನಿರ್ವೃತ್ತಿ ಹೊಂದ್ಬಿಡ್ತೀನಿ.